ಸೊ ಇನ್ನು ಬಸ್ನ ವಿಚಾರದಲ್ಲಿ ಕೊಪ್ಪಳದಲ್ಲಿ ಆಗಿರುವಂಥ ಬೇಸರ ಒಂದು ಕಡೆಗೆ ಈ ರೀತಿಯಾಗಿದೆ. ಹಿಂದೆಯೂ ಕೂಡ ಪಬ್ಲಿಕ್ ಟಿವಿ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ, ಆದರೂ ಕೂಡ ಯಾಕೋ ಸಾರಿಗೆ ಇಲಾಖೆ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಫ್ರೀ ಬಸ್ ಬಳಿಕ KSRTC ಬಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಫ್ರೀ ಬಸ್ ಮಾಡಿದ್ದಕ್ಕೆ ಡಿಮ್ಯಾಂಡ್ ಅಂತಲ್ಲ, KSRTC ಬಸ್ ತುಂಬ ಹೌಸ್ಫುಲ್ ಆಗಿವೆ, ಕಾಲಿಡೋಕ್ಕೂ ಆಗದಷ್ಟು ತುಂಬಿ ತುಳುಕ್ತಾ ಇದ್ದೀವಿ ಅಂತೇಳಿ. ನಾರ್ಮಲ್ ಆಗಿ ನಮ್ಮ ಕಡೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ರೀತಿಯಾಗಿ ಇದೇ ಪರಿಸ್ಥಿತಿಗಳು ಬಸ್ಗಳಲ್ಲಿ. ಸೊ ಕಾಲಿಡೋಕ್ಕೂ ಆಗ್ತಾ ಇಲ್ಲ. ಕುಕ್ನೂರು ಗಂಗಾವತಿ ಬಸ್ನಲ್ಲಿ ಫುಟ್ಬೋರ್ಡ್ ಮೇಲೆ ಪ್ರಯಾಣವನ್ನು ಮಾಡ್ತಾರೆ, ಅದು ನಿಲ್ಲೋ ಹಾಗಿಲ್ಲ ಅಲ್ಲಿ, ಆದರೂ ಅನಿವಾರ್ಯತೆ ಅವರಿಗೆ. ಬಸ್ಗಳು ಇಲ್ಲದೆ ಇರೋದಕ್ಕೆ ಆ ರೀತಿಯಾಗಿ ನಿಂತ್ಕೊಂಡು ಓಡಾಡ್ತಾರೆ. ಮೊನ್ನೆಯಷ್ಟೇ ಫುಟ್ಬೋರ್ಡ್ ಪ್ರಯಾಣಕ್ಕೆ ಅವಕಾಶ ನೀಡದಂತೆ KSRTC ಸೂಚನೆಯನ್ನು ಕೊಟ್ಟಿತ್ತು. ನೀವೇನೋ ಸೂಚನೆ ಕೊಡ್ತೀರಾ, ಕೂತ್ಕೊಂಡ್ಬಿಟ್ಟಿಲ್ಲಿ. ನಿಮ್ಗೆ ಓಡಾಡೋಕ್ಕೆಲ್ಲ ಆಫೀಸರ್ಸ್ಗಳಿಗೆ ಕಾರ್ ಕೊಟ್ಟಿರುತ್ತೆ ಗೌರ್ಮೆಂಟಿಂದ, ಅದಕ್ಕೆ ಡಿಸೇಲ್ ಹಾಕಿಸುತ್ತೆ. ನಿಮಗೇನಾಗಬೇಕಾಗಿದೆ, ಅಲ್ಲಿರೋರು ಒದ್ದಾಡಿ ಸಾಯ್ತಾರೆ. ಬಸ್ ಇರೋದೇ ಒಂದು ಎರಡು, ಯಾವಾಗ ಒಂದು ಬಿಡ್ತೀರಾ? ಕಾಲೇಜಿಗೆ ಹೋಗೋದು ಹೆಂಗೆ, ಸ್ಕೂಲಿಗೆ ಹೋಗೋದು ಹೆಂಗೆ, ಅದ್ರ ಟೈಮಿಂಗ್ ನೋಡ್ಕೊಳಕ್ಕಾಗಲ್ವಾ? ಸ್ಕೂಲ್ ಟೈಮಿಂಗಲ್ಲಿ ಇದ್ದಾಗ ಎಷ್ಟು ಬಸ್ಗಳನ್ನು ಬಿಡಬೇಕು, ಕಾಲೇಜ್ ಟೈಮಿಂಗ್ ಹೋಗುವಂಥ ಟೈಮಲ್ಲಿ ಎಷ್ಟು ಬಸ್ಗಳು ಇರಬೇಕು ಅಂತ ಹೇಳಿ ಸುಮ್ಮನೆ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇರೋದು. ಸೂಚನೆ ಕೊಟ್ಟಿದ್ದೀವಿ, ಸೂಚನೆ ಕೊಟ್ಟಿದ್ದೀವಿ ಅಂತ. ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಬಸ್ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಅವಕಾಶ ನೀಡಿದೆ ಮಹಿಳೆಯರಿಗಾಗಿ. ಈ ಕಾರಣಕ್ಕಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಅನವಶ್ಯಕವಾಗಿ ಓಡಾಡ್ತಾ ಇರೋದ್ರಿಂದಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ. ನೋಡ್ತಾ ಇರ್ಬೋದು ಕೊಪ್ಪಳದಿಂದ ಗಂಗಾವತಿ ತಾಲೂಕಿನ ದಾಸನಾಳ್ ಬ್ರಿಜ್ಮೇಲೆ ಇದೀವಿ. ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿನಿತ್ಯ ಏನಂದರೆ ಮುಸ್ಲಾಪುರದಿಂದ ಮುಸ್ಲಾಪುರ ಆಗ್ಬೋದು, ವೆಂಕಟಗಿರಿ ಆಗಿರ್ಬೋದು, ಗಟ್ಟಿ ಆಗಿರ್ಬೋದು, ಈ ರೀತಿಯಾಗಿ ಗಂಗಾವತಿ ಮೂಲಕ ಗಂಗಾವತಿಗೆ ಬಸ್ಸಿಗೆ ಸಾಕಷ್ಟು ವಿದ್ಯಾರ್ಥಿಗಳು ದಿನನಿತ್ಯ ಪ್ರತಿದಿನ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ. ಆದರೆ ಈಗ ನೋಡ್ತಾ ಇರ್ಬೋದು ಒಂದಲ್ಲ ಎರಡಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿದಿನ ಕಾಲೇಜಿಗೆ ಹೋಗೋಕ್ಕೆ ಬಸ್ ವ್ಯವಸ್ಥೆ ಒಂದು ಎರಡು ಇರೋದ್ರಿಂದ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಮಹಿಳೆಯರಿಗೆ ಉಚಿತ ಆಗಿರುವಂಥ ಶಕ್ತಿ ಯೋಜನೆ ಮೂಲಕ ಫ್ರೀ ಆಗಿರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ತೂಗಿ ಅಡ್ಕೊಂಡು ನಿಂತ್ಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಒಂದೇ ಒಂದು ಬಸ್ ಬಿಟ್ಟಿರೋದ್ರಿಂದ ನೋಡ್ತಾ ಇರ್ಬೋದು ಎಲ್ಲ ಫುಲ್ಲು ಅಂದರೆ ರಶ್ ಆಗಿದೆ ಅಂತ ಹೇಳ್ಬೋದು. ಈ ರೀತಿ ಸಮಸ್ಯೆ ಸಾಕಷ್ಟು ಬಸ್ಗಳು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಸಾಕಷ್ಟು ಸಮಸ್ಯೆ ಎದುರು ಆಗ್ತಾ ಇದೆ. ಮಹಿಳೆ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ನಿಂತ್ಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು. ಒಬ್ಬರಲ್ಲಿ ಇಬ್ಬರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಈ ರೀತಿ ಸಮಸ್ಯೆ ಆದರೆ ಯಾವ ರೀತಿ ಕಂಡಕ್ಟರ್ ಸಹ ಏನಪ್ಪ ಅಂದ್ರೆ ಟಿಕೆಟ್ ತೆಗೆದುಕೊಳ್ಳೋಕೆ ಸಮಸ್ಯೆ ಆಗಿದೆ. ಗ್ರಾಮರ್ ಸರ್, ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ ಬಸ್ಸು, ಎಷ್ಟು ಸಮಸ್ಯೆ ಆಗ್ತದೆ ನಿಮಗೆ? ಓಕೆ ಸರ್, ಇದು ಕುಕ್ನೂರಿಂದ ಗಂಗಾವತಿ ಸರ್. ನಮ್ಮ ದಿನ ತುಂಬ ಸಮಸ್ಯೆ ಆಗುತ್ತೆ ಸರ್. ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ, ಎಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಸರ್? ಇದಕ್ಕೆ 100-150 ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ ರೀ. ನಮಗೆ ತುಂಬ ಸಮಸ್ಯೆ ಆಗುತ್ತೆ ಸರ್. ಹಳ್ಳಿ ಕಡೆಯಿಂದ ಬರ್ತಾ ಟೈಮ್ ಸಾಲಲ್ಲ ಹೋಗೋಕ್ಕೆ, ತುಂಬ ತೊಂದರೆ ಆಗುತ್ತೆ ಸರ್. ಇದಕ್ಕೆ ಏನೋ ಒಂದು ಪರಿಹಾರ ಮಾಡಿಕೊಡಿ ಸರ್ ನಮಗೆ. ಈಗ ಫ್ರೀ ಏನು ಬಿಟ್ಟಿದ್ದಾರೆ, ಮೊದಲೇ ಇದೇ ಸಮಸ್ಯೆ ಇತ್ತು, ಇವಾಗ ಇವಾಗ ಸ್ಟಾರ್ಟ್ ಆಗಿದೆ. ಫ್ರೀ ಆದಮೇಲೆ ಜಾಸ್ತಿ ಆಗಿದೆ, ಫ್ರೀ ಆದಮೇಲೆ ಜಾಸ್ತಿ ಆಗಿದೆ ಸರ್. ಫಸ್ಟು ಇದು ಸಮಸ್ಯೆ ಇತ್ತು, ಈ ಫ್ರೀ ಆಗಿಂದ ಮತ್ತಿಟ್ಟು ಅತಿ ಹೆಚ್ಚಾಗಿದೆ. ಹಾಂ ಸರ್, ಭಾಳ ತುಂಬ ಸಮಸ್ಯೆ ಆಗ್ತಾ ಇದೆ ಸರ್ ನಮಗೆ. ನೋಡಿ ಸರ್, ಇಲ್ಲೆಲ್ಲ ಬ್ಯಾಗ್ಗಳು ನೋಡಿ ಸರ್, ಅಷ್ಟು ಎಲ್ಲ ಬ್ಯಾಗ್ಗಳು ನಮ್ಮ ಮೇಲೆ ಇದೆ. ಎದ್ದು ಟಿಕೆಟ್ ಕೊಡೋಕ್ಕೂ ಆಗಲ್ಲ, ಅಷ್ಟು ಸಮಸ್ಯೆ ಆಗ್ತಾ ಇದೆ ಸರ್.